ಏನ್ ಕಾರಣ ಇಲ್ಲ ಸರ್, ಇವ್ರೇನ್ ಮಾಡಿದ್ದಾರೆ ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. ಅವರ ಆಶೀರ್ವಾದ ಮುಖ್ಯಮಂತ್ರಿ ಅರ್ಥ ಆಗದೆ ಇರೋದು ಆಯ್ತು. ಒಂದ್ ನಿಮಿಷ ಕೂತ್ಕೊ ಬ್ರದರ್ ಪ್ಲೀಸ್. ಏ ನಮ್ಗೆ ನಿಮ್ಗೆ ಅರ್ಥ ಆಗಲ್ಲ ಚೆಲ್ವಣ, ಕೂತ್ಕೊಳ್ಳಿ. ಒಂದ್ ನಿಮಿಷ ಕೂತ್ಕೊ ಕೂತ್ಕೊಳ್ಳಿ ಮನೆ. ಒಂದ್ ನಿಮಿಷ ಅಧ್ಯಕ್ಷರೇ, ಇವ್ರು ಏನ್ ಹೇಳಿದ್ರು ಸತ್ಯ. ಹಣಕಾಸಿನ ಇಲಾಖೆ ಅಬ್ಸರ್ವ್ ಮಾಡಬೇಕು, ಅದನ್ನ ಯಾಕೆ ಮಾನಿಟರ್ ಮಾಡಿಲ್ಲ, ಅದು ಯಾಕೆ ಗೊತ್ತಿಲ್ಲ ಅಂತ. ನಮ್ಮದು ತಪ್ಪಾಗೋದಾದರೆ ಬ್ಯಾಂಕ್ನಲ್ಲಿ ನಡೀತಕ್ಕಂಥ ವ್ಯವಹಾರ ಕೇಂದ್ರದ ಮಂತ್ರಿಗಳಿಗೆ ಗೊತ್ತಾಗ್ಲೇಬೇಕಲ್ಲ. ಒಂದು ಗಂಟೆಗೆ ಟ್ರಾನ್ಸ್ಫರ್ ಆಗೋದು ಬರೋದಕ್ಕಿಂತ ಮೊದಲು, ನೀವು ಬರೋದಕ್ಕಿಂತ ಮೊದಲು ಉಪ ಮುಖ್ಯಮಂತ್ರಿಗಳ ಪ್ರಸ್ತಾಪ ಮಾಡಿದ್ದಾರೆ ಸಚಿವರೇ. ಸಚಿವರೇ ನೀವು ಬರೋದಕ್ಕಿಂತ ಮೊದಲು ಉಪ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಮಾತಾಡ್ಬೇಕಾದ್ರೆ ನಿಮ್ಗೆ ಅವಕಾಶ ಇದೆ, ನಿಮ್ಗೇನು ಅವಕಾಶ ಕೊಡೋದಿಲ್ಲ ಅಂತ ಅವಕಾಶ ಕೊಡ್ತೀನಿ. ಬಿಹಾರದಲ್ಲಿ ಮೇಲ್ವಾದ ಕೇಳ್ತಿದ್ವಿ. ಹಂಗ ಆನ್ಲೈನ್ ಗೊತ್ತಿಲ್ಲ ನನಗೆ. ಸಂಬಳದ ಟ್ಯಾಕ್ಸ್ ರಿಪೋರ್ಟ್ ಈಗ ಓದ್ರಿ ನೀವು. ಟ್ಯಾಕ್ಸ್ ರಿಪೋರ್ಟ್ ಓದಲ್ಲ ನೀವು. ನೀವು ಟ್ಯಾಕ್ಸ್ ರಿಪೋರ್ಟ್ ಓದ್ರಿ. ಇಲ್ಲ ಸಮಾಧಾನಿಲ್ಲ. ಮಧ್ಯಪ್ರದೇಶದಲ್ಲಿ ಪ್ರಧಾನಮಂತ್ರಿ ಇನ್ಶೂರೆನ್ಸ್ ಯೋಜನೆ ಸಭಾಪತಿಗಳೇ ಸುಮ್ಮನೆ ಸಮಾಜದಲ್ಲಿ ಆಗಿರ್ತಕ್ಕಂಥದ್ದು ಏನು ಸಭಾಪತಿಗಳೇ ನೂರಾರು ಕೋಟಿ ಲೂಟಿ ಮಾಡಿದ್ರಿ ನೀವು.